ನನ್ನ ಹೆಸರು ಸಂದೇಶ್ ಅಂತ, ವೃತ್ತಿಯಲ್ಲಿ ಸಾಫ್ಟ್ವೇರ್ ಗೈ, ಪ್ರವೃತ್ತಿಯಲ್ಲಿ ಯಾ ಥ್ಯಾಂಕ್ ಯು, ಇಟ್ಸ್ ಎ ವೆರಿ ರೇರ್ ಥಿಂಗ್ ಇನ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು. ವೃತ್ತಿಯಲ್ಲಿ ಸಾಫ್ಟ್ವೇರ್, ಪ್ರವೃತ್ತಿಯಲ್ಲಿ ಫೋಟೋಗ್ರಾಫರ್, ನಿವೃತ್ತಿ ಆದಾಗ ಈ ಥರ ಕಾಮಿಡಿ ಮಾಡ್ತಿರ್ತೀನಿ. ಸೊ ಹೋ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಮ್ಯಾಮ್, ನೀವು ಒಬ್ಬರೇನಾ ಬಂದಿರೋದು? ಯಾ ನೀವೇ? ಅಲ್ಲ ಅಲ್ಲ, ಕೂತ್ಕೊ. ಅಯ್ಯೋ, ಇಷ್ಟೋ ಮರ್ಯಾದೆ. ಅಲ್ಲ, ಇಷ್ಟೋ ಮರ್ಯಾದೆ ಬೇಡ. ಓಕೆ, ನಿಮ್ಮ ಹಸ್ಬೆಂಡ್ ಜೊತೆ ಬಂದಿರ. ನಿಮ್ಮ ಹೆಸರು? ಶ್ವೇತಾ. ಅರೆ, ಕೂತ್ಕೊಂಡೆ ಹೇಳಿ. ಇಟ್ಸ್ ಫೈನ್. ಅಲ್ಲ, ನಂಗೆ ಗೊತ್ತು ನನಗೆ ವಯಸ್ಸಾಗಿದೆ ಅಂತ, ಬಟ್ ಇಷ್ಟೊಂದು ಮರ್ಯಾದೆ ಕೊಟ್ಬಿಟ್ರೆ. ಸರ್, ನೀವು ಹಸ್ಬೆಂಡಾ? ಓಕೆ. ಏನು ಹೆಸರು? ಕಾರ್ತಿಕ್. ಕಾರ್ತಿಕ್ ಅಂಡ್ ಶ್ವೇತಾ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 4 ಇಯರ್ಸ್. ಅರೇಂಜಾ, ಲವ್ವಾ? ಅಲ್ಲ, ಬೇರೆ ಏನು ಚಾಯ್ಸ್ ಇದೆ ನಿಮಗೆ? ಸೂಪರ್ಬ್ ಆನ್ಸರ್. ಅರೇಂಜ್ ಮಾಡೋದು ನಾವು ಲವ್ ಮಾಡ್ತಾ ಇದ್ದೀವಿ ಅಂತ. ನೈಸ್, ನೈಸ್. ಸೊ ಅರೇಂಜ್ ಮ್ಯಾರೇಜ್ ಆದಾಗ ಯಾರು ಯಾರ ಮನೆಗೆ ಹೋಗಿದ್ದು? ನೀವು ಅವ್ರಿಗೆ ಹೋಗಿದ್ರಾ? ಓಕೆ. ಏನು ಕೊಟ್ಟರು ಅವ್ರು? ಉಪ್ಪಿಟ್ಟು, ಕೇಸರಿ ಬಾತು? ಅದೇ, ಏನು ಮಾಡಿದರು? ಏನು ಮಾಡಿದರು ಮೇಡಮ್? ಉಪ್ಪಿಟ್ಟು, ಉಪ್ಪಿಟ್ಟು ಕೇಸರಿ ಬಾತೇ ಮಾಡಿದರು. ಓಕೆ. ಕಾಫಿ, ಟೀ? ಓಕೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಇದು ಆದರ್ಶ ದಂಪತಿಗಳು ಶೋ ಆಗ್ಬಿಡುತ್ತೆ. ಅಲ್ಲ, ಅವರು ನೀವು ಹೆಣ್ಣು ನೋಡಕ್ಕೆ ಹೋದಾಗ ಅವ್ರ ಅಜ್ಜಿ ಹುಟ್ಟಿದ ಸೀರೆ ಬಣ್ಣ ಯಾವುದು? ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಚೆನ್ನಾಗಿತ್ತ ಸರ್ ಉಪ್ಪಿಟ್ಟು ಕೇಸರಿ ಬಾತು? ಓಕೆ. ನಿಮಗೆ, ನೀವು ನೋಡಿದ ಫಸ್ಟ್ ಹುಡುಗನ ಅವರು? ಮತ್ತೆ ಅಲ್ಲ, ಒಂದು ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳ್ಬೇಕು. ನೋ, ಫಸ್ಟ್ ಹುಡುಗನ ಇಲ್ಲ. ನಾನು ನೆಕ್ಸ್ಟ್ ಕ್ವಶನ್ ಕೇಳಬೇಕು. ಓಕೆ, ಯಾರು ಥರ್ಡ್ ಹುಡುಗ? ನೀವು ಫಸ್ಟ್ ಹುಡುಗಿ? ಫಸ್ಟ್ ಹುಡುಗಿನ ಒಪ್ಕೊಬಿಟ್ರಿ. ಏನಕ್ಕೆ ಹೂ ಅನ್ನಿಸ್ತು ನಿಮಗೆ? ಅಂದರೆ ಏನಕ್ಕೆ ಒಪ್ಪಿಗೆ ಆದರು? ಏನು ಮಾತಿಲ್ಲ ಆಮೇಲೆ? ಹಾಂ. ಓ ನೈಸ್, ಆಪೋಸಿಟ್ಸ್ ಅಟ್ರಾಕ್ಟ್. ಓ, ನಿಮ್ಗೇನು ಇಷ್ಟ ಆಯಿತು? ಮಾತಾಡೋಕೆ ಬಿಟ್ಟರು ನನಗೆ, ಅದಕ್ಕೆ. ನೈಸ್, ನೈಸ್. ಓಕೆ, ಅರೇಂಜ್ ಆಯಿತು, ಲವ್ ಮಾಡ್ತಾ ಇದ್ದೀರಾ. ಅರೇಂಜ್ ಆದಮೇಲೆ ಫಸ್ಟ್ ಟೈಮ್ ಒಂಥರ ಡೇಟಿಂಗು ಅಂತೇನ? ಡೇಟಿಂಗ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಈ ಥರ ರೊಮ್ಯಾಂಟಿಕಲಿ ಯಾವ ಜಾಗಕ್ಕೆ ಹೋಗಿದ್ರಿ ನೀವು ಹನಿಮೂನ್ ಬಿಟ್ಟು? ಗಾಂಧಿ ಬಾರ್? ಗಾಂಧಿ ಪಾರ್ಕಾ? ನಾ ಸೈಲೆಂಟಾಗಿ ಏನು ಗುರು ಇವರು, ಸೈಲೆಂಟ್ ಕಿಲ್ಲರ್ ಅಂಕೋಬಿಟ್ಟೆ. ಗಾಂಧಿ ಪಾರ್ಕ್. ಓಕೆ, ಓಕೆ. ಸೊ ಏನು ನಡೀತು ಅಲ್ಲಿ ಪಾರ್ಕಲ್ಲಿ? ಹೇಳ್ರಿ ನೀವು. ನೋಡಿ, ದ ಬ್ಯೂಟಿ ಆಫ್ ರೆಕಾರ್ಡಿಂಗ್ ಇಸ್ ನಾವು ಕಟ್ ಮಾಡ್ಬೋದು ಏನು ಬೇಕೋ ಅದು. ಹೇಳಿ ನೀವು. ಹಾಂ, ಹಾಂ. ಇನ್ ದ ಅಮಿಸ್ಟ್ ನೇಚರ್, ಮರ ಗಿಡಗಳ ಮಧ್ಯೆ, ಪೊದೆಗಳ ಮಧ್ಯೆ. ನೈಸ್, ನೈಸ್. ಸೊ ಒಂದು ಅವ್ರಿಗೆ ಇಷ್ಟ ಆಗುವಂಥದ್ದು ಅದೇ ಮಾತಾಡೋದು ಬಿಡ್ತಾರೆ. ಈಗ 4 ಇಯರ್ಸ್ ಆಯ್ತಲ್ವಾ, ಫಸ್ಟು ನೀವು ಮಾತಾಡೋದು, ಅವ್ರು ಮಾತಾಡೋದು ಅಂತ ಇಷ್ಟ ಆಯಿತು. 4 ಇಯರ್ಸ್ ಆದಮೇಲೆ ಅವ್ರ ಬಗ್ಗೆ ಯಾವುದೋ ಒಂದು ಇಷ್ಟ ಆಗೋ ನಿಮಗೆ ಗುಣ? ನಾವು ಐ ಆಮ್ ಆಸ್ಕಿಂಗ್ ದಿಸ್ ಟು ದ ಮ್ಯಾನ್. ಹಾಂ, ಅಲ್ಲ, ಅವ್ರು ಎಷ್ಟು ಸೀರಿಯಸ್ ಆಗಂದ್ರು ಅಂದರೆ ನೀವು ನಕ್ಕಿದ್ ನೋಡ್ಬಿಟ್ಟು ಇದು ಫನ್ನಿನಾ ಅಂತ ಅವ್ರಿಗೆ ಡೌಟ್ ಆಗ್ತಾ ಇದೆ. ಓಕೆ, ಸೊ 4 ಇಯರ್ಸಲ್ಲಿ ತುಂಬ ಜಾಬ್ ಚೇಂಜ್ ಮಾಡಿದ್ದಾರೆ ಆ್ಯಂಡ್ ಯು ಲೈಕ್ ಶಿ ಇಸ್ ಜ್ಯಾಕ್ ಆಫ್ ಆಲ್ ಟ್ರೇಡ್ಸ್ ಅಂತ. ಓಕೆ, ನಿಮ್ಗೇನು ಇಷ್ಟ ಆಯಿತು ಈ 4 ಇಯರ್ಸಲ್ಲಿ? ಇದ್ಯಾಕೋ ಈಸಿ ಆಗ್ತಾ ಇದೆ ಕ್ವಶನ್ ಆನ್ಸರ್ಸು. ಹಾಂ, ಅವ್ರು ಏನು ಹೇಳ್ತಾರೋ ನನಗೆ ಅವ್ರು ಹಂಗಲ್ಲ, ಅದಕ್ಕೆ ಇಷ್ಟ ಅಂತ. ಇವರಲ್ಲಿ ಏನೋ ಒಂದು ಇಷ್ಟ ಆಗಲ್ಲ ಹೇಳಿ ಸರ್, ಹಂಗಾರೆ ಏನು ಒಂದು ನೇಚರ್ ನಂಗೆ ಇಷ್ಟ ಆಗಲ್ಲ? ಸುಮ್ ಸುಮ್ಮನೆ ನಗ್ತಿರ್ತಾರೋ ಅದು ಇಷ್ಟ ಆಗಲ್ಲ, ಬಟ್ ಅದು ಒಳ್ಳೇದಲ್ವಾ ಸರ್, ನಗ್ತಾನೆ ಇರ್ತಾನೆ. ಓಕೆ, ನಿಮ್ಗೆ ಮೇಡಮ್?
ಇವಾಗ ತಾನೇ ಮಾತಾಡಲ್ಲ ಅದಕ್ಕೆ ಇಷ್ಟ ಆಯ್ತು ಅಂದ್ರೆ ನಾಲ್ಕು ವರ್ಷ ಆದ್ರೂ ಮಾತಾಡ್ಲಿಲ್ಲ ಇವಾಗ ಗೊತ್ತಾಯ್ತು ಯಾಕೋ ಅವ್ರು ಮಾತಾಡ್ತಿಲ್ವಲ್ಲ ಅಂತ ಹಂಗ ಅದು ಇಷ್ಟ ಆಗಲ್ಲ ಇನ್ನೆಲ್ಲಿ ಕೂತ್ಕೋಬೇಕವ್ರು ಬಂದ್ಬಿಟ್ಟು ಸೋಫಾ ಮೇಲಾರ ಕೂತ್ಕೋಬೇಕು ತಾನೇ ಮಾತಾಡಲ್ಲ ಅಂದ್ರೆ ಓಕೆ ಸಾಫ್ಟ್ವೇರ ನೀವು ನೀವು ಯೂಟ್ಯೂಬರ್ ಕಂಟೆಂಟ್ ರೈಟರ್ ಓಕೆ ಇದು ಕರೆಂಟ್ ಜಾಬು ಇದಕ್ಕಿಂತ ಮುಂಚೆ ರೇ ಅವ್ರು ಮಾತಾಡ್ತಿರೋದು ಅವ್ರು ಹೂ ಅಂತ ಅವ್ರು ಆಯ್ತು ಲವ್ ಇದೆ ಅಂತ ಗೊತ್ತು ನಿಮಿಷ ತಾಳಿ ಹಾ ಆರ್ ವಿ ಕಾಲೇಜು ಆರ್ ವಿ ಸ್ಕೂಲಲ್ಲಿ ಓಕೆ ಸ್ಕೂಲಲ್ಲಿ ಲೆಕ್ಚರರ್ ಇರುತ್ತಾ ನಮಗೆಲ್ಲ ಟೀಚರ್ಸ್ ಇದ್ರ ಓಹೋ ಓಕೆ ಆಮೇಲೆ ಅದಕ್ಕಿಂತ ಮುಂಚೆ ಹೋ ಅದಕ್ಕಿಂತ ಮುಂಚೆ ಸಾಫ್ಟ್ವೇರಲ್ಲಿ ಅದಕ್ಕಿಂತ ಮುಂಚೆ ಸೊ ಟೀಚರ್ ಆಗಿ ಸಾಫ್ಟ್ವೇರ್ ಬಂದು ವಾಪಸ್ ಟೀಚರ್ ಆಗಿ ನಾವು ಯೂಟ್ಯೂಬ್ ಏನು ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಯೂಟ್ಯೂಬಲ್ಲಿ ಓ ಹೌದಾ ನೈಸ್ ಫಾರ್ ಎ ಮಿನಿಟ್ ನನಗೆ ಬ್ರ್ಯಾಂಡ್ ಪ್ಲೇಸ್ಮೆಂಟ್ ಮಾಡಬೇಕಾ ಬೇಡ ಅಂತ ತರಲೆ ಬಾಕ್ಸರ್ ನೆಕ್ಸ್ಟ್ ಟೈಮ್ ಕರೀದಾರೆ ಕಷ್ಟ ಅಂತ ಹೇಳಿ ನಂಗೆ ಐ ಆಮ್ ವೆರಿ ಮಚ್ ಯಾವ ಚಾನಲ್ ಅಂತ ಬಂದಿತ್ತು ಬಾಯಿಗೆ ಹ್ಞೂ ತಡ್ಕೊ ಅಂತ ಹೇಳ್ಬಿಟ್ಟು ಬಟ್ ವಿ ವಿಲ್ ಮೀಟ್ ಕೇಳ್ಬಿಟ್ಟು ಹೇ ಹೇಳ್ರಿ ಚಾನಲ್ ಕರೆಕ್ಟು ಟ್ವೀಟ್ ಅಪ್ ಏನು ಚಾನಲ್ ಸೌತ್ ಸೌತ್ ವುಡ್ ಟಾಕೀಸ್ ಓ ನೈಸ್ ಬರೀ ಕನ್ನಡ ಸ್ಕೆಚಸ್ಸಾ ಓಕೆ ನೈಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಪ್ಪ ಆಮೇಲೆ ಗಂಟೆ ಒತ್ತಿ ಅಲ್ಲಿ ಯಾ ನಿಮಗೆ ಮದುವೆ ಆಗಿದೆಯಾ ಅವರೇನ ಗಂಡ ಸರ್ ನೀವೇನ ಗಂಡ ಏನು ಸರ್ ಹೆಸರು ನಿಮ್ಮದು ಕಾ ಕಮಲ್ ರಾಜ್ ಒಂಥರ ಅಂಡರ್ವೇರ್ ಬ್ರ್ಯಾಂಡ್ ಇದ್ದಂಗಿಲ್ವಾ ಕಮಲ್ ರಾಜ್ ಕಮಲ್ ರಾಜ್ ನೈಸ್ ಜಸ್ಟ್ ಜೋಕ್ ತಮಾಷೆ ಮಾಡ್ಕೋಬಿಡಿ ಅಲ್ಲ ಬೇಜಾರು ಮಾಡ್ಕೋಬಿಡಿ ಸೊ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಹಾ 10 years ಅಲ್ಲ ಏನ್ ಕಿತ್ತಾಕ್ಬಿಟ್ರಿ ಈಗ ಚಪ್ಪಾಳೆ ಹೊಡೆದ್ರಲ್ಲ ಹೂ 10 years ಒಂದು ಗಾರ್ ನಂಗೆ ಒಂದ್ ದಿವಸ ಇರಕ್ಕಾಗ್ಲಿಲ್ಲ 10 years ಕಂಗ್ರಾಚುಲೇಟ್ ಮಾಡಿ ಓಕೆ ಅನ್ಯ ಚಪ್ಪ ಓ ಮೈ ಗಾಡ್ ಗಿವ್ ಹಿಮ್ ಎ ನೋಬಲ್ ಪ್ರೈಸ್ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಹುಡುಗ ಅಥವಾ ಹುಡುಗಿ ನೋಡೋಕ್ಕೆ ಹೋದಾಗ ಅಲ್ಲೂ ಉಪ್ಪಿಟ್ಟು ಕೇಸರಿಬಾತೆ ಕೊಟ್ಟರೆ ಅಥವಾ ಬೇರೆ ಏನು ತಿಂಡಿ ಕೊಟ್ಟರು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ನಮ್ಮ ತರಲೆ ಬಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾಕಂದರೆ ಮುಂದೆ ತುಂಬಾ ವೀಡಿಯೋಸ್ ಬರೋದಿದೆ ಬಂದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ